ಮಹಾಭಾರತದಲ್ಲಿ ಪ್ರಮುಖ ಪಾತ್ರಗಳಿವು ಈ ಇಬ್ಬರಲ್ಲಿ ಯಾರು ಉತ್ತಮ ಧನುರ್ಧಾರಿ ಯಾರು ಬಲಶಾಲಿ ಎಂಬ ಕುತೂಹಲ ಎಲ್ಲರಲ್ಲೂ ಇದೆ ಇದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಇದೆ ನೋಡಿ ಕರ್ಣ ಸೂರ್ಯಪುತ್ರ ಅರ್ಜುನ ಇಂದ್ರಪುತ್ರ ಕರ್ಣ ಧನಂಜಯ ಅರ್ಜುನ ಮೃತ್ಯುಂಜಯ ಕರ್ಣ ಸರ್ವಶ್ರೇಷ್ಠ ಧನುರ್ಧಾರಿ ಅರ್ಜುನ ಪರಮಶ್ರೇಷ್ಠ ಧನುರ್ಧಾರಿ ಕರ್ಣ ವಿಜಯದಾರಿ ಅರ್ಜುನ ಗಾಂಡೀವ ದಾರಿ ಕರ್ಣ ಮಹಾಭಾರತದ ನಿಜವಾದ ನಾಯಕ ಅರ್ಜುನ ಮಹಾಭಾರತದ ಮುಖ್ಯ ನಾಯಕ ಹೀಗೆ ಹಲವು ರೀತಿಯಲ್ಲಿ ಇವರನ್ನು ಪ್ರಶಂಸಿಸಬಹುದು ಶಸ್ತ್ರಾಸ್ತ್ರಗಳಲ್ಲಿ ಹಾಗೂ ಎಲ್ಲ ವಿದ್ಯೆಗಳಲ್ಲಿ ಇಬ್ಬರೂ ನಿಪುಣರು ಕರ್ಣನ ಅಸ್ತ್ರಗಳು ಬ್ರಹ್ಮಾಸ್ತ್ರ ಬ್ರಹ್ಮಶಿರ ಬ್ರಹ್ಮಾಂಡಾಸ್ತ್ರ ಭಾರ್ಗವಾಸ್ತ್ರ ವೈಷ್ಣವಾಸ್ತ್ರ ವಾಸವಿಯಾಸ್ತ್ರ ವರ್ಣಾಸ್ತ್ರ ಆಗ್ನೇಯಾಸ್ತ್ರ ನಾಗಾಸ್ತ್ರ ರುದ್ರಾಸ್ತ್ರ ಹಾಗೂ ಅನೇಕ ದಿವ್ಯಾಸ್ತ್ರಗಳು ಅರ್ಜುನನ ಅಸ್ತ್ರಗಳು ಬ್ರಹ್ಮಾಸ್ತ್ರ ಬ್ರಹ್ಮಶಿರ ಬ್ರಹ್ಮಾಂಡಾಸ್ತ್ರ ಪಾಶುಪತಾಸ್ತ್ರ ಸಂಮೋಹನಾಸ್ತ್ರ ವರ್ಣಾಸ್ತ್ರ ಆಗ್ನೇಯಾಸ್ತ್ರ ಅಂಬಲಿಕಾಸ್ತ್ರ ರುದ್ರಾಸ್ತ್ರ ಹಾಗೂ ಅನೇಕ ದಿವ್ಯಾಸ್ತ್ರಗಳು ಕರ್ಣನ ಬಲ ಏನು ಅಂದರೆ ಕವಚ ಕುಂಡಲಗಳು ಹಾಗೂ ಪಾಂಡವರ ಐದು ಗುಣಗಳು ಯುಧಿಷ್ಠಿರನ ಧರ್ಮ ಭೀಮನ ಬಲ ಅರ್ಜುನನ ಧೈರ್ಯ ನಕುಲನ ಸೌಂದರ್ಯ ಹಾಗೂ ಸಾದೇವನ ಬುದ್ಧಿ ಕರ್ಣನ ಬಲಹೀನತೆ ಗುರು ಭೂಮಾತೆ ಹಾಗೂ ರೈತನ ಶಾಪ ಅರ್ಜುನನ ಬಲ ಶ್ರೀಕೃಷ್ಣನ ಸಹಕಾರ ವಾಯುಪುತ್ರನ ರಥ ಅರ್ಜುನನ ಬಲಹೀನತೆ ಏನು ಅಂದರೆ ಶ್ರೀಕೃಷ್ಣನ ಅನುಪಸ್ಥಿತಿ ಒಂದು ದಿನ ಪಾಂಡವರು ಕೌರವರು ತಮ್ಮ ಶಿಕ್ಷಣವನ್ನೆಲ್ಲ ಮುಗಿಸಿ ಹಸ್ತಿನಾಪುರಕ್ಕೆ ಮರಳುತ್ತಾರೆ ಹಾಗೂ ತಾವು ಕಲಿತ ವಿದ್ಯೆಯನ್ನೆಲ್ಲ ಪ್ರದರ್ಶಿಸಲು ಸಭಾಂಗಣದಲ್ಲಿ ಏರ್ಪಡಿಸುತ್ತಾರೆ ಅಲ್ಲಿ ಒಬ್ಬೊಬ್ಬರಾಗಿ ಬಂದು ತಮ್ಮ ವಿದ್ಯೆ ಕೌಶಲ್ಯಗಳನ್ನೆಲ್ಲ ಪ್ರದರ್ಶಿಸುತ್ತಾರೆ ಆಗ ದ್ರೋಣರು ಅರ್ಜುನನನ್ನು ವಿಶ್ವಶ್ರೇಷ್ಠ ಧನುರ್ಧಾರ ಎಂದು ಘೋಷಿಸುವಾಗ ಆಗಲೇ ಒಬ್ಬ ಯುವಕ ಸಭಾಂಗಣಕ್ಕೆ ಬರುತ್ತಾನೆ ಅವನೇ ನಿಜ ನಾಯಕ ಕರ್ಣ ಅದೇ ಕರ್ಣಾರ್ಜುನರ ಮೊದಲ ಯುದ್ಧದ ನಾಂದಿ ಇಬ್ಬರೂ ಪರಾಕ್ರಮಿಗಳೇ ತಮ್ಮ ಪರಾಕ್ರಮದ ಫಲಿತಾಂಶಕ್ಕೆ ಮುಂಚೆಯೇ ಸೂರ್ಯಾಸ್ತವಾಗುತ್ತದೆ ಅಲ್ಲಿಗೆ ಸ್ಪರ್ಧೆ ಅಂತ್ಯ ಆಗುತ್ತದೆ ಅಲ್ಲಿಂದಲೇ ಇಬ್ಬರಲ್ಲೂ ಅನೇಕ ಪರಸ್ಪರ ಯುದ್ಧಗಳಾದವು ಅವೆಲ್ಲದರಲ್ಲೂ ಪರೋಕ್ಷವಾಗಿ ಅರ್ಜುನನೇ ಗೆಲ್ಲುತ್ತಾನೆ ಆದರೂ ಕರುಣನೇ ಉತ್ತಮ ದನೋರ್ಧಾರಿ ಹಾಗೂ ಬಲಶಾಲಿ ಹೌದು ಇದಕ್ಕೆ ಕಾರಣ ಇದೆ ಅದೇನೆಂದರೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕಾಣ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಬಿಟ್ಟಾಗ ನಿಮ್ಮ ಬಳಿಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು